ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಮದುವೆ ಮನೆ ಸ್ಪೆಷಲ್ ಅಡುಗೆ ನಾನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನು ಸ್ಪೆಷಲ್ ರೆಸಿಪಿ ಅಂತ ನೋಡೋದಕ್ಕಿಂತ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ವಿಶೇಷ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಸುಮಾರು ಅರ್ಧ ಕಪ್ ಆಗೋಷ್ಟು ಮಸೂರ್ ದಾಲ್ನ ಹಾಕಿದ್ದೀನಿ. ಈ ಮಸೂರ್ ದಾಲ್ ಬದಲು ನೀವು ಹೆಸರು ಬೇಳೆನೂ ಸಹ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಒಂದು ಸಣ್ಣ ಟೊಮೊಟೊನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮೀಡಿಯಮ್ ಸೈಜು ಹೀರೆಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನೀರು. ನೋಡಿ, ಇದನ್ನು ಒಂದು ಎರಡು ವಿಷಲ್ ಆಗೋವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ಇವಾಗ ನೋಡಿ, ಒಂದು ಬಾಣಲೆ ತಗೊಂಡಿದ್ದೀನಿ ಸಣ್ಣದು. ಅದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಧನಿಯಾ ಹಾಕ್ತಾ ಇದ್ದೀನಿ, ಒಂದು ಕಾಲು ಚಮಚ ಜೀರಿಗೆ, ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನ ಬೇಳೆ, ಒಂದು ಕಾಲು ಚಮಚ ಕಡಲೆಬೇಳೆ, ಒಂದು ಸ್ವಲ್ಪ ಕಾಲು ಚಮಚದಕ್ಕಿಂತ ಕಡಿಮೆ ಗಸಗಸೆ ಹಾಕ್ತಾ ಇದ್ದೀನಿ, ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು, ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ, ಮತ್ತು ಒಂದು ಲವಂಗ, ಮತ್ತು ಚಕ್ರ ಮೊಗ್ಗು ಏನು ಬರುತ್ತಲ್ಲ ಅದನ್ನು ಒಂದು ಎರಡು ಚಿಕ್ಕ ಚಿಕ್ಕ ಪೀಸ್ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಈ ಮಸಾಲ ಇದನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಗಸಗಸೆದು. ಪರಿಮಳ ಅಂತೂ ಆಹಾ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ನೋಡಿ, ಈ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿ ರೆಡಿಯಾಗಿದೆ. ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹುರ್ಕೊಂಡಿರೋ ಎಲ್ಲ ಮೆಣಸು, ಧನಿಯಾ, ಜೀರಿಗೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಸಲ ಹಾಗೆ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಆದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಂತರ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ರುಬ್ಬಿರೋ ಮಿಶ್ರಣ ರೆಡಿಯಾಗಿದೆ. ನೋಡಿ, ಬೇಳೆ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕಿವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು ಚಮಚ ಆಗೋಷ್ಟು ಹುಣಸೆ ರಸ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ತುಂಬ ನೀರಾಗೆಲ್ಲ ಇರಬಾರ್ದು. ನಾವು ತೊವೆ ಏನು ಮಾಡ್ತೀವಲ್ಲ ಅದು ಸ್ವಲ್ಪ ಗಟ್ಟಿ ಇರತ್ತಲ್ಲ, ಅದೇ ಹದಕ್ಕೆ ಇರಬೇಕು. ನೆಕ್ಸ್ಟ್ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಕುದಿ ಬರ್ತಾ ಇರೋವಾಗಲೇ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬರಬೇಕು. ಒಂದು 5-6 ನಿಮಿಷ ಕುದ್ದರೆ ಸಾಕು. ನೋಡಿ, ಸಣ್ಣದಾಗಿ ಈ ಥರ ಚೆನ್ನಾಗಿ ಕುದಿ ಬಂದಾದಮೇಲೆ ನಾನು ಆಫ್ ಮಾಡಿದ್ದೀನಿ. ಇವಾಗ
ಕೊನೆಯದಾಗಿ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ, ಸಾಸಿವೆ, ಇಂಗು, ಎಣ್ಣೆ ಮತ್ತು ಒಗ್ಗರಣೆ ಮೆಣಸು ಹಾಕಿರೋದು. ನೋಡಿ, ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ರುಚಿಕರವಾಗಿರುವಂತಹ ಹೀರೆಕಾಯಿ ಹುಳ್ತವೆ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಖಂಡಿತ ಟ್ರೈ ಮಾಡಬೇಕು. ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ವಿಡಿಯೋ ನೋಡಿಬಿಟ್ಟು ಹೇಗಾಗಿತ್ತು ನೀವು ಮಾಡಿ ನೋಡಿ ಟ್ರೈ ಮಾಡಿ ಅಂತ ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಸ್ಪೆಷಲ್ ಹೀರೆಕಾಯಿ ಹುಳ್ತವೆ ರೆಸಿಪಿ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಹುಳ್ತವೆ ಹೇಗೆ ಮಾಡೋದು